ಇವತ್ತು ಇಡೀ ರಾಜ್ಯಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಮತ್ತು ಇತರೆ 10 ಸಂಘಟನೆಗಳ ಒಕ್ಕೂಟದಿಂದ ನಾವು ಬಿಜೆಪಿಯ ಸರ್ಕಾರ ಇದ್ದಂತ ಬಿಜೆಪಿಯ ಎಂಎಲ್ಎಗಳ ಕಚೇರಿ ಮುಂದೆ ಧರಣಿಯನ್ನು ಮಾಡುತ್ತಾ ಇದೀವಿ ನಾನು ಹುಬ್ಬಳ್ಳಿಯ ಜಗದೀಶ್ ಶೆಟ್ಟರ್ ಅವರ ಮನೆ ಮುಂದೆ ಕೂತ್ಕೊಂಡು ಇವತ್ತು ಧರಣಿಯನ್ನು ಮಾಡುತ್ತಾ ಇದೀನಿ ಉದ್ದೇಶ ಇಷ್ಟೇ ನಿಮ್ಮ ಮೌನ ಮುರಿರಿ ನೀವು ಸರ್ಕಾರದ ಒಂದು ಭಾಗ ಇದ್ದೀರಿ ಇವತ್ತು ಸುಪ್ರೀಂ ಕೋರ್ಟಿನ ಆಜ್ಞೆಯಾಗಿ 15 ವರ್ಷ ಆಯ್ತು ಪಾಲನೆ ಆಗಿಲ್ಲ ಆಚರಣೆ ಆಗಿಲ್ಲ ಇನ್ನೂವರೆಗೆ ಆಚರಣೆ ದುರ್ಲಕ್ಷದ ಆಚರಣೆ ಮಾಡಲಾರದೆ ದುರ್ಲಕ್ಷದ ಪರಿಣಾಮದಿಂದ ಇವತ್ತು ಮೈಕ್ ಹಚ್ಚುವಂತವರಿಗೆ ನಮಗೆ ಕಾನೂನು ಇಲ್ಲ ನಮಗೆ ಶರಿಯಾ ನಮಗೆ ಕುರಾನ್ ಅಂತ ಅನ್ನುವಂತ ಸೊಕ್ಕಿನಿಂದ ವರ್ತನೆ ಮಾಡುತ್ತಾ ಇರುವಂತವರ ವಿರುದ್ಧ ಇವತ್ತು ಸರ್ಕಾರ ಬೇಜವಾಬ್ದಾರಿಯಿಂದ ನಡೆಸ್ಕೊಳ್ತಾ ಇದೆ ಪ್ರತಿನಿಧಿಗಳು ಬೇಜವಾಬ್ದಾರಿಯಿಂದ ನಡ್ಕೊಳ್ತಾ ಇದ್ದೀರಿ ಅದಕ್ಕೆ ನಿಮಗೆ ಎಚ್ಚರಿಕೆ ಕೊಡೋದಕ್ಕೋಸ್ಕರ ನಿಮ್ಮನ್ನು ಜಾಗೃತಿ ಮೂಡಿಸೋಕ್ಕೋಸ್ಕರ ಇವತ್ತಿನ ಈ ಧರಣಿಯನ್ನು ಮಾಡಿದ್ವಿ ಸುಪ್ರೀಂ ಕೋರ್ಟ್ ಒಂದು ಸಂವಿಧಾನಬದ್ಧವಾದಂಥ ಅತ್ಯಂತ ಶ್ರೇಷ್ಠವಾದಂಥ ಒಂದು ಆಜ್ಞೆಯನ್ನು ಕೊಟ್ಟಿದ್ದು 15 ವರ್ಷ ಆಯ್ತು ರೀ ಇನ್ನೂ ಆಚರಣೆ ಬರ್ತಾ ಇಲ್ಲ ಇನ್ನೂ ಅದನ್ನು ಹಾಗೆ ದುರ್ಲಕ್ಷ ನಿರ್ಲಕ್ಷ್ಯ ಮಾಡ್ತೋ ಸರಿಯಲ್ಲ ಅಂತ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಇದನ್ನು ನೀವು ಇದನ್ನೇ ಮೌನ ಇದನ್ನೇ ನೀವು ದುರ್ಲಕ್ಷ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮುಂದೆ ಎಲ್ಲ ಬಿಜೆಪಿಯ ಮನೆ ಮುಂದೆ ಎಂಎಲ್ಎಗಳ ಮನೆ ಮುಂದೆ ಅಧ್ಯಕ್ಷರ ಮನೆ ಮುಂದೆ ಜನಪ್ರತಿನಿಧಿಗಳಿರೋ ಅಧ್ಯಕ್ಷರ ಪದಾಧಿಕಾರಿಗಳು ಎಲ್ಲರ ಮನೆ ಮುಂದೆ ಮೈಕ್ ಹಾಕಿ ಭಜನೆಯನ್ನು ಪ್ರಾರಂಭ ಮಾಡ್ತೀವಿ ನೀವು ಬರೀ ಹಿಂದೂಗಳ ಓಟು ತಗೊಳಕ್ಕೆ ಅಷ್ಟೇ ಅಲ್ಲ ಹಿಂದೂಗಳ ಕಷ್ಟ ಸುಖವನ್ನು ನಾಗರಿಕರ ಕಷ್ಟ ಸುಖವನ್ನು ಯೋಚನೆ ಮಾಡಬೇಕು ಅವ್ರ ಹೋರಾಟಕ್ಕೆ ಬೆಂಬಲಿಸಬೇಕು ಅವ್ರ ಹೋರಾಟ ಸ್ಪಂದಿಸಬೇಕು ಅಂತನ್ನುವಂಥದ್ದು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡೋಕ್ಕೋಸ್ಕರನೇ ಇವತ್ತು ಕೂತಿದ್ದೀವಿ ಸರ್ ಮೊನ್ನೆ ಒಂದು ಮಾತು ಹೇಳಿದ್ರೆ ಸರ್ಕಾರ ಏನಾದರೂ ಮಾಡಲಿಲ್ಲ ಅಂದ್ರೆ ನಾವೇ ನಮ್ಗೆ ನಮ್ಗೆ ಅಧಿಕಾರಕ್ಕೆ ಕೊಡ್ರಿ ನೋಡಿ ಯೋಗಿಯ ರೀತಿಯ ಮಾದರಿಯಲ್ಲಿ ಬೊಮ್ಮಾಯಿಯವರು ಕೂಡ ಗಟ್ಟಿಯಾಗಿ ನಿಂತುಕೊಂಡು ಅಲ್ಲೂ ಸುಪ್ರೀಂ ಕೋರ್ಟ್ ಹೇಳಿದೆ ಇಲ್ಲೂ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ನಿಮಗೆ ಇದೇ ರೀತಿಯ ಹೀಗೆ ನಾಟಕ ಒಂದು ಪತ್ರಕ ಕಳಿಸೋದು ನಾವು ಮಾಡಿದ್ದೀವಿ ಅಂತ ಹೇಳೋದು ಅದು ಕಾನೂನು ಮಾಡುತ್ತೆ ಅಂತ ಹೇಳೋದು ಪೊಲೀಸರು ಮಾಡ್ತಾರೆ ಅಂತ ಹೇಳೋದು ಹೀಗೆ ಕಣ್ಣು ಒರೆಸುವಂಥ ತಂತ್ರಗಾರಿಕೆ ಬಿಟ್ಟು ಜನಪ್ರತಿನಿಧಿಗಳೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಈ ಸುಪ್ರೀಂ ಕೋರ್ಟು ಜಾರಿ ಆಗುವ ಹಾಗೆ ಪಾಲನೆ ಆಗುವ ಹಾಗೆ ಮಾಡಬೇಕು ಆಗದೇ ಇದ್ದರೆ ರಾಜೀನಾಮೆ ಕೊಡ್ರಿ ಜನಪ್ರತಿನಿಧಿಗಳೇ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಈ ಸುಪ್ರೀಂ ಕೋರ್ಟು ಜಾರಿ ಆಗುವ ಹಾಗೆ ಪಾಲನೆ ಆಗುವ ಹಾಗೆ ಮಾಡಬೇಕು ಆಗದೇ ಇದ್ದರೆ ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಟ್ಟು ಮುತಾಲಿಕರೆ ನೀವು ತಗೊಳ್ರಿ ಅಂತ ಹೇಳ್ರಿ 24 ಗಂಟೆ ಒಳಗೆ ಮಾಡಿ ತೋರಿಸ್ತೀನಿ ಆಗಲೇ ಇಲ್ಲ ಪಾಲಿಸದೇ ಇದ್ದಂಥವ್ರು ಗುಂಡು ಹಾರಿಸ್ತೀನಿ ಅಂತ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ನಾನು ಯಾರು ಪಾಲಿಸೋಲ್ಲ ಅಧಿಕಾರ ಕೊಟ್ಟರೆ ಮಾಡಿ ತೋರಿಸ್ತೀನಿ ಯೋಗಿ ಆದಿತ್ಯನಾಥ್ ಅವ್ರು ಮಾಡಿ ತೋರಿಸಿದ್ದಾರೆ ಗೂಂಡಾಗಳಿಗೆ ಎನ್ಕೌಂಟರ್ ಮಾಡಿದ ಪರಿಣಾಮದಿಂದ ಇಡೀ ಉತ್ತರ ಪ್ರದೇಶ ಶಾಂತವಾಗಿದೆ ಸೊ ಅದೇ ಮಾದರಿಯಲ್ಲಿ ಗಟ್ಟಿಯಾದಂಥ ನಿಲುವನ್ನು ತಗೊಳ್ಬೇಕು ಅಂತನ್ನುವಂಥದ್ದೇ ಬೊಮ್ಮಾಯಿ ಸರ್ಕಾರಕ್ಕೆ ಎಂಎಲ್ಎಗಳಿಗೆ ಹೇಳೋಕ್ಕೋಸ್ಕರನೇ ಇವತ್ತು ಧರಣಿ ಮಾಡ್ತಾ ಇದ್ದೀವಿ ಸರ್ ಈಗ ನಿಮ್ಮ ತಲೆಗೆ ಒಂದು 10 ಲಕ್ಷ ರೂಪಾಯಿ ಇವತ್ತೇನು ಸಂಘಟನೆ ಯಾವುದೋ ಒಂದು ಇದು ಫೇಸ್ಬುಕ್ನಲ್ಲಿ ಇದು ಮಾಡಿದ್ರು ಇಬ್ಬರು ಸೇರಿ ಒಟ್ಟು 20 ಲಕ್ಷ ಕೊಡ್ತೀವಿ ತಲೆ ತೊಗೊಂಡ್ಬರ ನೋಡಿ ಈ ಬೆದರಿಕೆಗಳು ಈಗಿಂದಲ್ಲ ಬಹಳ ವರ್ಷದಿಂದ ಬೆದರಿಕೆಗಳು ಬರ್ತಾ ಇದ್ದಾವೆ ಇಂಥ ಬೆದರಿಕೆಗಳಿಗೆ ಹೆದರುವಂಥ ಪ್ರಮೋದ್ ಮುತಾಲಿಕ್ ಆಗಲಿ ಹಿಂದೂ ಸಂಘಟಕರು ಇಲ್ಲ ಸೊ ಬೆದರಿಸೋದು ಬಿಟ್ಟು ಸಂವಿಧಾನ ಪಾಲಿಸುವಂಥದ್ದು ಕಲೀರಿ ಬೆದರಿಸೋದು ಬಿಟ್ಟು ಏನು ಈ ದೇಶದಲ್ಲಿ ಕಾನೂನಿದೆ ಆ ಕಾನೂನನ್ನು ಪಾಲಿಸುವಂಥ ಪ್ರಕ್ರಿಯೆ ಮಾಡಿ ಇನ್ನು ನಿಮ್ಮ ಬೆದರಿಕೆಗೆ ಹೆದರುವಂಥವನ್ನೆಲ್ಲ ನಾವು ಹಿಂದುತ್ವವನ್ನು ಮಾಡೇ ಮಾಡೋರು ಹಿಂದೂ ಸಂಘಟನೆಯನ್ನು ಮಾಡೋರು ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಾವು ಮಾಡ್ತಾ ಇದ್ದೀವಿ ನಿಮ್ಮ ಥರ ಎಲ್ಲೋ ಬಾಂಬ್ ಇಟ್ಟೆ ಎಲ್ಲೋ ಕೊಲೆ ಮಾಡಿದೆ ಅಂತನ್ನುವಂಥ ಆ ಹೇಡಿ ಕೆಲಸ ನಾವು ಮಾಡೋದಿಲ್ಲ ಸೊ ಅಂಥ ನೀವು ಭಯೋತ್ಪಾದಕರಿದ್ದೀರಿ ನಿಮ್ಮ ಬೆದರಿಕೆಗೆ ಹೆದರುವಂಥದ್ದಲ್ಲ ನಾವು ಇನ್ನೂ ಪ್ರಖರವಾಗಿ ಇನ್ನೂ ಗಟ್ಟಿಯಾಗಿ ಇನ್ನೂ ಉಗ್ರವಾಗಿ ಹಿಂದುತ್ವದ ದೇಶಭಕ್ತಿಯ ಕೆಲಸವನ್ನು ಮಾಡ್ತೀವಿ ಅಂತನ್ನುವಂಥ ಈ ಬೆದರಿಕೆ ಹಾಕಿದಂಥ ಗೊಡ್ಡು ನಾಯಿಗಳಿಗೆ ನಾನು ಹೇಳ್ತಾ ಇದ್ದೀನಿ